ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಒಂದು ಅರ್ಧ ಕೆ ಜಿಯಷ್ಟು ಟೊಮೆಟೊ ಹಣ್ಣು ತಗೊಂಡು ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಉದ್ದಿನಬೇಳೆ ಒಂದೆರಡು ಟೀಸ್ಪೂನು, ಕಡಲೆಬೇಳೆ ಒಂದೆರಡು ಟೀಸ್ಪೂನು, ಕರಿಬೇವಿನ ಸೊಪ್ಪು ಒಂದೇ ಒಂದು, ಒಣಮೆಣಸಿನಕಾಯಿ. ಮತ್ತು ಇದು ಹುರಿದು ಪುಡಿ ಮಾಡ್ಕೋಬೇಕಾಗುತ್ತೆ. ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ನಾಲ್ಕು, ಖಾರ ಮೆಣಸಿನ್ಕಾಯಿ ಒಂದು ನಾಲ್ಕು, ಕಡಲೆಬೇಳೆ ಒಂದು ನಾಲ್ಕು ಟೀಸ್ಪೂನು, ಉದ್ದಿನಬೇಳೆ ಒಂದು ನಾಲ್ಕು ಟೀಸ್ಪೂನು, ಮತ್ತು ಲವಂಗ ಎರಡು, ಮೊಗ್ಗು ಒಂದು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಉದ್ದಿನಬೇಳೆನ ಹುರ್ಕೊಳ್ಳೋಣ. ಇವಾಗ ಈ ಮೆಣಸಿನ್ಕಾಯಿ ಕೂಡ ಹುರ್ಕೊಳ್ಳೋಣ. ಚಕ್ಕೆ ಲವಂಗ ಕೂಡ ಇದರೊಳಗೇನೆ ಹಾಕ್ತೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇವಾಗ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಇವಾಗ ಎಣ್ಣೆ ಕಾದಿದೆ, ಇದನ್ನು ಸಾಸಿವೆ ಕಾಳು ಹಾಕ್ತಾ ಇದ್ದೀನಿ. ಇವಾಗ ಸಾಸಿವೆ ಕಾಳು ಚಟ್ಪಟ ಅಂತ ಆಗಿದ್ದಾದಮೇಲೆ ಈ ಒಗ್ಗರಣೆ ತಗೊಂಡಿದ್ನಲ್ಲ ಎಲ್ಲ ಒಂದು ಸರಿ ಇದನ್ನೆಲ್ಲ ಹಾಕ್ತೀನಿ. ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕ್ತೀನಿ. ಇದು ಕೆಂಪಗಾದಮೇಲೆ ಟೊಮೆಟೊನ ಚುಚ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಬಿಟ್ಟು ಮತ್ತು ಟೊಮೆಟೊನ ಮಗ್ಗಿಸ್ಬೇಕಾಗುತ್ತೆ. ಎಲ್ಲ ಮೆತ್ತಗಾಗೋವರೆಗೂ ಮಗ್ಗಿಸ್ಬೇಕು. ಅಷ್ಟರೊಳಗೆ ಮಿಕ್ಸಿಗೆ ಹಾಕೊಂಬರೋಣ. ಇದು ಇಟ್ಕೊಂಡಿರೋದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿಗೆ ನಿಮಗೆ ಮಿಕ್ಸಿಗೆ ಹಾಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಅದಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಅನ್ನನ ಇದರೊಳಗೆ ಹಾಕ್ಬಿಟ್ಟು ತಣ್ಣಗಾದ ಮೇಲೆ ಕಲಸಬೇಕು.